ಈಗ ಮಾರ್ಕೆಟ್ ಒಳಗೆ ಇದನ್ನ ಇಷ್ಟು ಇದು ಮಾಡ್ಬೇಕಂದ್ರೆ ಎಷ್ಟು ಪ್ರೈಸ್ ಆಗ್ಬೋದು ಸರ್? ಆಲ್ಮೋಸ್ಟ್ ನನ್ನ ಪ್ರಕಾರ ನೀವು ಇಷ್ಟೆಲ್ಲ ಮಾಡ್ತೀರಾ, ಈ ತರ ಕ್ವಾಲಿಟಿ ಐಟಮ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ 60-70 ಆಗುತ್ತೆ ಸರ್. ನೀವು ಸೀಟ್ ಕವರ್ ಇರಲಿ, ಫ್ಲೋರ್ ಮ್ಯಾಟ್ ಇರಲಿ, ಇದನ್ನ ನಿಮ್ಗೆ ಮನೆ ಹತ್ರನೇ ಬಂದು ಕೂಡ ಮಾಡ್ಕೊಡ್ತೀವಿ ಸರ್. ನಾವು 1 ವರ್ಷ ಗ್ಯಾರಂಟಿ ಇರುತ್ತೆ. ಫ್ರೇಮು, ಕ್ಯಾಮ್ರಾ, ಫಿಟ್ಟಿಂಗ್ ಎಲ್ಲ ನಮ್ದೇ ಇರುತ್ತೆ ಸರ್. ಫಿಟ್ಟಿಂಗ್ ಎಲ್ಲ ಫ್ರೀ ಇರುತ್ತೆ. ಕ್ವಾಲಿಟಿ ತೋರಿಸಿ ನಿಮಗೆ ವಾರಂಟಿ ಜೊತೆ ಕೊಡ್ತೀನಿ ಸರ್. ಯಾವುದು ಲೋಕಲ್ ಐಟಮ್ ಇಲ್ಲ. ಒಂದು ಸರ್, ಒಂದು ಐಟಮ್ ಫಿಟ್ ಮಾಡ್ತೀನಿ ನಾನು, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ತೆಗೆದುಬಿಟ್ಟು ಬೇರೆದಾಗ ಕೊಡ್ತೀನಿ ಸರ್. ಇಲ್ಲ, ಇದು ಫಿಟ್ ಆಗಿದೆ, ನೀವು ಇದೇ ಹಾಕ್ಸ್ಬೇಕಂತ ಏನಿಲ್ಲ. ನಿಮ್ಗೆ ಎಲ್ಲರಿಗೂ ಸರ್ರಿ, ಹೆಂಗದ್ರಿ? ನಾನು ಆರಾಮದೇನೆ, ನೀವು ಆರಾಮದೇನೆ ತಿಳ್ಕೊಂಡಿದ್ದೀನಿ. ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಬಂದೇನೆ, ನ್ಯೂ ZM ಕಾರ್ಸ್ ಅಂತ. ಯಾರ್ಯಾರು ಕಾರ್ ಎಕ್ಸಸರೀಸ್ ಹುಡುಕ್ತಿರ್ತೀರಿ, ಬೆಂಗಳೂರೊಳಗೆ ಭಾಳ ಶೋರೂಮ್ ಅದಾವೆ. ಈ ಶೋರೂಮ್ ಒಂದು ಪರ್ಟಿಕ್ಯುಲರ್ ನಿಮಗೆ ಹುಡುಕಿದೇನಂತಂದ್ರೆ ಇದರಲ್ಲೇನೋ ವೆರೈಟಿ ಸ್ಪೆಷಾಲಿಟಿ ಐತಂತ ಹೇಳ್ಬೋದು. ಹಿಂದ್ಗಡೆ ಗಾಡಿ ನೋಡ್ಬೋದು, ರೆಡ್ ಕಲರ್ ಹೆಂಗೆ ನಿಂತೈತಿ. ಈಗಿರೋದ ಟ್ರೆಂಡಿಂಗ್ ಯಾರು ನೋಡಿರಂಗಿಲ್ಲ ಅಂತ ಹೇಳ್ಬೋದು. ಗಾಡಿ ಮಾಡಿಫೈಗೆ ಬಂದೈತಂದ್ರೆ ಎಕ್ಸಸರೀಸ್ ಹಾಕಕ್ಕೆ ಬಂದಾರ. ಒಂದು ಒಳ್ಳೆ ಪ್ರೈಸ್ಗೆ ಎಷ್ಟಕ್ಕೆ ಏನಾಯಿತು ಎಲ್ಲನೂ ಡೀಟೇಲ್ ತಿಳ್ಕೊಳ್ಳೋಣ. ಯಾವ ಶೋರೂಮ್ ಅಂತಂದ್ರೆ ಇದು ನೋಡ್ಬೋದು, ನ್ಯೂ ZM ಕಾರ್ ಡಿಕೋರ್ ಅಂತ. ಇಲ್ಲಿ ನಿಮ್ಗೆ ಮಾರ್ಕೆಟ್ಗಿಂತ ಒಳ್ಳೆ ಪ್ರೈಸ್ ಒಳಗೆ ಕಮ್ಮಿ ಪ್ರೈಸ್ ಒಳಗೆ ಸಿಗ್ತೈತಿ. ಇವರು ಮಾರ್ಜಿನ್ ಇಡೋದು ಭಾಳ ಅಂದ್ರೆ ಭಾಳ ಕಮ್ಮಿ. ಫಸ್ಟ್ ಆಫ್ ಆಲ್ ಸರ್, ನಾ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಸರ್? ಚೆನ್ನಾಗಿದ್ದೀರಿ. ಚೆನ್ನಾಗಿದ್ದೀರಾ? ಓಕೆ ಸರ್, ಈ ಬೆಂಗಳೂರೊಳಗೆ ಆಲ್ಮೋಸ್ಟ್ ಭಾಳ ಶೋರೂಮ್ ಅದಾವೆ ಕಾರ್ ಎಕ್ಸಸರೀಸ್. ಓಕೆ, ನಾನು ನಿಮ್ಮ ಶೋರೂಮ್ಗೆ ಅಥವಾ ನಮ್ಮ ವ್ಯೂವರ ಸಬ್ಸ್ಕ್ರೈಬರ ಯಾಕೆ ನಿಮ್ಮ ಶೋರೂಮ್ಗೆ ಬರಬೇಕಾ? ಸರ್, ರೇಟ್ ರೀಸನಬಲ್ ಸಿಗುತ್ತೆ ನಿಮಗೆ, ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ನೀವು ಕೆಲಸ ನೋಡ್ಬೋದು, ಕಣ್ಮುಂದೆ ಎಲ್ಲ ತೋರಿಸ್ತೀವಿ. ನಾವು ಏನು ಮಾಡಿದ್ದೀವಿ, ಏನೈತೆ ಅಂತ ನಿಮ್ಮ ಕಣ್ಮುಂದೆ ಐತೆ. ಏನೇನು ಹಾಕಿದ್ದೀವಿ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇವಾಗ ಬೇರೆ ಗಾಡಿ ಹೋಗೋದು ಬೇಡ್ರಿ, ಥಾರ್ ಐತಿ. ಯಾಕಂದ್ರೆ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್. ಹೌದು ಸರ್. ಈಗ ಇಂಡಿಯಾ ಒಳಗೆ ನಡೆತಿರೋದು ಇದೆ. ಹೌದು ಹೌದು ಸರ್. ಇದಕ್ಕೆ ಏನು ಮಾಡಿಫೈ ಮಾಡಿದ್ರಿ? ಸರ್, ಇದಕ್ಕೆ ನಾವು ಫ್ರಂಟ್ ಬಂಪರ್ ಹಾಕಿದ್ದೀವಿ, ಓಕೆ, ಫ್ರಂಟ್ ಗ್ರಿಲ್ ಹಾಕಿದ್ದೀವಿ, ಹೆಡ್ಲೈಟು, ಫಾಗ್ ಲ್ಯಾಂಪ್ಸು, ಓಕೆ, ಸೀಟ್ ಕವರ್ಸು, ಎಲ್ಲ A to Z ಎಲ್ಲ ಆಕ್ಸೆಸರೀಸ್ ಆಲ್ಮೋಸ್ಟ್ ಏನೇನು ಕೂತ್ಕೊಳ್ಳುತ್ತೆ ಎಲ್ಲ ಆಗಿದೆ ಸರ್. ಇದರಲ್ಲಿ ನೀವು ನೋಡ್ಬೋದು, ತೋರಿಸ್ತೀನಿ ಬನ್ನಿ. ನೀವು ನೋಡಿ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸರ್. ನೋಡಿ, ಇದರಲ್ಲಿ AC ವಿಂಡ್ಸ್ ಹಾಕಿದ್ದೀವಿ, ಮಲ್ಟಿಕಲರ್ AC ವಿಂಡ್ಸ್ ಬರುತ್ತೆ ನಿಮಗೆ. ಅದಾದಮೇಲೆ ನೋಡಿ ಸರ್, ಸೀಟ್ ಕವರ್ಸ್ ಫಿನಿಶಿಂಗ್ ನೋಡಿ, ಕ್ವಾಲಿಟಿ ನೋಡಿ. ನೀವು ಒಂದು ರಿಂಕಲ್ಸ್ ಇರಲ್ಲ, ಕ್ವಾಲಿಟಿ ಫಿಟ್ಟಿಂಗ್ ಹೆಂಗೈತೆ ಅಂತ ನೀವು ನೋಡಿ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಅದಾದಮೇಲೆ ನೋಡಿ ಸರ್, ಆಮ್ರೆಸ್ಟು, ಇದು 3-piece ಆಮ್ರೆಸ್ಟ್ ಬರುತ್ತೆ ಸರ್. ಇದು ಇದು ಫ್ರಂಟ್ ಆಮ್ರೆಸ್ಟ್, ಇದು ವಿತ್ ಸ್ಪೇಸ್ ಕೂಡ ಇರುತ್ತೆ ಇದರಲ್ಲಿ. ಅದಾದಮೇಲೆ ನೋಡಿ ಸರ್, ಬ್ಯಾಕ್ ಸೈಡ್ ಆಮ್ರೆಸ್ಟ್ ಐತೆ ವಿತ್ USB ಪಾಯಿಂಟ್ಸ್ ಜೊತೆ ಬರುತ್ತೆ, ಬಾಟ್ಲ್ ಹೋಲ್ಡರ್ ಆಪ್ಷನ್ಸ್ ಇರುತ್ತೆ. ಸೊ ಕಂಪ್ನಿಯಿಂದ ನೀವು ಫಿಟ್ ಮಾಡಿರೋದು? ಇದು ನಾವು ಅಡಿಷನಲ್ ಆಗಿ ಫಿಟ್ ಮಾಡಿದ್ ಸರ್. ಇದು ಕಂಪ್ನಿಯಿಂದ ಬರಲ್ಲ, ಇದು ಇದು ನಾವು ಹಾಕೋದು, ನಾವು ಫಿಟ್ ಮಾಡಿರೋದು. ಇದು ಫಿಟ್ಮೆಂಟ್ ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಯಾವ ಥರ ಬರುತ್ತೆ ಅಂತ. ಇದು ನೋಡಿ ಸರ್, ಇದು ಇದು USB ಪಾಯಿಂಟ್ಸ್ ಇರುತ್ತೆ, 2 USB ಪಾಯಿಂಟ್ಸ್ ಬರುತ್ತೆ. ಇದರಲ್ಲೂ ಸ್ಪೇಸ್ ಇರುತ್ತೆ ನಿಮಗೆ, ಬಾಟ್ಲು ಹೋಲ್ಡರ್ಗೆ ಜಾಗ ಇರುತ್ತೆ, ಕ್ವಾಲಿಟಿ ಕೂಡ ಹೆವಿ ಬರುತ್ತೆ ಸರ್. ಓಕೆ, ಈಗ ಮಾರ್ಕೆಟ್ ಒಳಗೆ ಇದನ್ನ ಇಷ್ಟು ಇದು ಮಾಡ್ಬೇಕಂದ್ರೆ ಎಷ್ಟು ಪ್ರೈಸ್ ಆಗ್ಬೋದು ಸರ್? ಆಲ್ಮೋಸ್ಟ್ ನನ್ನ ಪ್ರಕಾರ ನೀವು ಇಷ್ಟೆಲ್ಲ ಮಾಡ್ತೀರಾ, ಈ ಥರ ಕ್ವಾಲಿಟಿ ಐಟಮ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ 60-70 ಆಗುತ್ತೆ ಸರ್. ನೀವು 70-80 ಟಚ್ ಆಗುತ್ತೆ ನಿಮಗೆ. ನಾನು ನಿಮಗೆ ಒಳ್ಳೆ ರೇಟಲ್ಲಿ ಕೊಡ್ತೀನಿ ಸರ್. ನಿಮ್ಮ ಮಾರ್ಕೆಟಲ್ಲಿ ಕನ್ಫರ್ಮ್ ಮಾಡಿ ಚೆಕ್ ಮಾಡಿ ಆಮೇಲೆ ನಮ್ಮ ಹತ್ರ ತೊಗೋಬೋದು ಸರ್. ನೀವು ನಾನು ಇದು ಹೇಳಲ್ಲ ನಿಮಗೆ, ನೀವು ನನ್ನ ಹತ್ರನೇ ಬಂದು ಡೈರೆಕ್ಟಾಗಿ ತೊಗೊಳ್ಳಿ ಅಂತ. ನೀವು ವಿಚಾರಿಸಿ ನಮ್ಮ ಹತ್ರ ಕಮ್ಮಿ ಇದ್ದರೆ ನೀವು ನಮ್ಮ ಹತ್ರ ಹಾಕ್ಸಿ ಬನ್ನಿ ಸರ್. ಬ್ಯಾಕ್ ಸೈಡು ತೋರಿಸ್ತೀನಿ, ಟೈ ಲ್ಯಾಂಪ್ಸು. ಇದು ನೋಡಿ ಸರ್, ಇದು ಬ್ಯಾಕ್ ಸೈಡ್, ಇದು ಆಫ್ಟರ್ ಮಾರ್ಕೆಟ್ ಟೈ ಲ್ಯಾಂಪ್ಸ್ ಇದು ನಾವು ಹಾಕಿರೋದು. ಇದು ಬಂದು ನಿಮಗೆ ಇಂಡಿಕೇಟರ್ ಬರುತ್ತೆ, ಇದರಲ್ಲೇ ಬ್ಯಾಕ್ ರಿಫ್ಲೆಕ್ಟರ್ ಕೂಡ ಹಾಕಿದ್ದೀವಿ. A to Z ಎಲ್ಲ ನಿಮ್ಗೆ ಏನು ಹೆಂಗೈತೆ ಫಿಟ್ಟಿಂಗು ತೋರಿಸ್ತಾ ಇರೋದು ಅಂತಂದರೆ ನಿಮ್ಗೆ ಒಂದು ಇದಿರಬೇಡ್ದು ಅಂತ. ಓಕೆ, ಇಂಡಿಕೇಟರ್ ನೋಡಿ ಸರ್, ಈ ಥರ ಬರುತ್ತೆ ನಿಮಗೆ. ಮ್ಯಾಟ್ರಿಕ್ಸ್ ಲೈಟ್ ಸರ್, ಇದು ಕ್ವಾಲಿಟಿ ಕೂಡ ಹೆವಿ ಇರುತ್ತೆ. ಕ್ವಾಲಿಟಿ ಬಗ್ಗೆ ಏನೂ ಕಾಂಪ್ರಮೈಸ್ ಇರಲ್ಲ. ಯಾವುದೇ ರೀತಿ ಐಟಮ್ ಇರಲಿ ಸರ್, ಯಾವುದೇ ಐಟಮ್ ಇರಲಿ, ನಾನು ಈಗ ನಾನು ಫಿಟ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ತೆಗೆದ್ಬಿಟ್ಟು ಬೇರೆದು ಹಾಕ್ಕೊಡ್ತೀನಿ ಸರ್. ಓ ಸೂಪರ್, ಓಕೆ, ನೋಡ್ಬೋದು. ಅದು ಆಲ್ರೆಡಿ ಹೇಳ್ದಂಗೆ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಮಾಡಿಫೈ ಫಿಟ್ ಮಾಡಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಒಳಗೆ ನಿಮ್ಗೆ ಸಿಗೋದು 60,000. ನೀವು ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಒಳಗೆ. ಸೊ ಈ ಪ್ರೈಸ್ ಒಳಗೆ ಸಿಕ್ಕರೆ ನೀವು ಅಲ್ಲೇ ಹೋಗ್ಬೋದ. ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ, ನಮ್ಮ ವ್ಯೂವರ್ಸ್ ಬಂದ್ರೆ ಇನ್ನೂ ಒಳ್ಳೆ ರೇಟಿಗೆ ಕೊಡ್ತೀವಿ ಸರ್. ಒಳ್ಳೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಎಲ್ಲ ಫಿಟ್ಟಿಂಗ್ ತೋರಿಸಿದ್ರಿ? ಹೌದು ಸರ್, ಎಲ್ಲ ತೋರಿಸಿದ್ದೀನಿ. ನೀವು ನೋಡಿ ಕ್ವಾಲಿಟಿನೂ ನೋಡಿ, ಪ್ರಾಡಕ್ಟ್ಸು ನೋಡಿ. ಯಾವುದು ಒಂದು ನಿಮ್ಗೆ ಆ ಥರ ಈ ಥರ ಪ್ರಾಡಕ್ಟ್ಸ್ ಇರಲ್ಲ. ನೀವು ಕಸ್ಟಮರ್ ಇದ್ದಾರೆ ಬೇಕಿದ್ರೆ ಕಸ್ಟಮರ್ಗೆ ಮಾತಾಡಿ, ಅವ್ರಿಗೆ ಹೆಂಗೆ ಅನಿಸುತ್ತೋ ಎಕ್ಸ್ಪೀರಿಯನ್ಸ್ ಅವ್ರದ್ದು ಒಂದ್ಸತಿ ನೀವು ಕೇಳಿ ಸರ್. ಕೇಳಿ ಅವ್ರಿಗೆ ಹೆಂಗಾಯ್ತು, ಪ್ರೈಸ್ ಏನಾಯಿತು, ಏನಂತ ಅವ್ರು ಕನೆಕ್ಟ್ ಹೆಂಗಾಗಿದ್ದಾರೆ ಅದು ಕೇಳಿ ನಿಮ್ಗೆ ಇದಾಗ. ಸೊ ಥಾರ್ ತೊಗೊಂಡ್ರಿ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಇವಾಗ ಥಾರ್ ತೊಗೊಂಡಂದ್ರೆ ಮಾಡಿಫಿಕೇಶನ್ ಹೋಗಬೇಕಾ? ಇದಕ್ಕಿಂತ ಮುಂಚೆ ಇಲ್ಲಿ ಬಂದರೆ, ಈ ಶೋರೂಮ್ ಬಂದರೆ, ಎಷ್ಟು ಶೋರೂಮ್ ನೋಡಿದ್ರಿ ಮಾಡಿಫಿಕೇಶನ್ ಮಾಡೋದು? ನೋಡಿದ್ದೀನಿ ಸರ್, ಒಂದು 5-6 ಶೋರೂಮ್ ಎಲ್ಲ. ಸೊ ಸರ್ ಹೇಳ್ದಂಗೆ ಒಂದು ಒಳ್ಳೆ ಕಮ್ಮಿ ಪ್ರೈಸ್ಗಳು ಕೊಟ್ಟೇನಂತಂದ್ರೆ, ಸೊ ನಾನು ನಿಮ್ಮನ್ನ ಕೇಳ್ತೀನಿ ಅದೇ ಕ್ವಶನ್ನ. ಸೊ ಯಾವ ಥರ ಆಯ್ತು, ಒಂದು ಒಳ್ಳೆ ಪ್ರೈಸ್ ಮಾಡಿಕೊಟ್ರೆ ನಿಮ್ಗೆ ಈ ಶೋರೂಮ್ ಬಗ್ಗೆ ರಿವ್ಯೂ ಹೇಳೋದಾದ್ರೆ ಯಾವ ಥರ ಹೇಳ್ತೀರಿ? ರಿವ್ಯೂ 10/10 ಕೊಡ್ತೀನಿ ಸರ್. ನನಗೆ ಯಾವ್ದು ಬೇಕಾಗಿದ್ರು ಆ ಥರ ಮಾಡಿಕೊಟ್ರು. ನಾನು ಯಾವ ಥರ ನೋಡ್ಕೊಂಡಿದ್ದೆ, ನನ್ನ ಸೆಲೆಕ್ಷನ್ನು ಅದೆಲ್ಲ ಬಂತು. ನನ್ನ ಗಾಡಿನೂ ಚೆನ್ನಾಗಿ ಕಾಣಿಸ್ತಿದೆ ನನಗೀಗ. ಸ್ಯಾಟಿಸ್ಫೈಡ್. ಸೊ ನಮಗೆ ಒಂದು ಫಿಟ್ಟಿಂಗ್ ಆದ ನಂತರ ಅದನ್ನು ನಿಮಗೆ ಕನ್ಫರ್ಮೇಶನ್ ಮಾಡಿ ನೆಕ್ಸ್ಟ್ ಫಿಟ್ಟಿಂಗ್. ಹೌದು, ಒಂದು ಫಿಟ್ಟಿಂಗ್ ಮಾಡ್ತಾರೆ, ಆಮೇಲೆ ಕನ್ಫರ್ಮೇಶನ್ ತೋರಿಸ್ತಾರೆ, ರಿವ್ಯೂಸ್ ತೋರಿಸ್ತಾರೆ, ಈ ಥರ ಇದೆ ನೋಡಿ ಯಾವ್ದು ಹಾಕ್ತೀರಾ ಅಂತ.
ಬೆಸ್ಟ್ ಪ್ರೈಸ್ ಅಂತೀನಿ ಸರ್ ನಾನು. ಬೆಸ್ಟ್ ಪ್ರೈಸ್, ಬೆಸ್ಟ್ ಪ್ರೈಸ್ ಅಂತೀನಿ. ಓಕೆ, ಸೊ ಮಾರ್ಕೆಟ್ ಒಳಗೆ ನೀವು ಚೆಕ್ ಮಾಡಿದಿರಿ 5-6 ಶೋರೂಮ್ ಅಂತ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ತೈತಿ ಯಾವ ಪ್ರೈಸ್ ಒಳಗೆ ಅಂತ ಅಂದ್ರೆ ಅದು ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರಿ. ಸರ್ ಈಗ ನೀವು ಥಾರ್ ಮಾಡಿಫಿಕೇಶನ್ ನೋಡಿದ್ದೀರಾ, ಇದಾದ ನಂತರ ನೋಡಿ ಇಲ್ಲಿ ಬೇರೆ ಆಕ್ಸೆಸರೀಸ್ ಕೂಡ ಐತೆ, ಬೇರೆ ಆಕ್ಸೆಸರೀಸ್ ಕೂಡ ಐತೆ ನಿಮಗೆ ನೋಡಿ. ಕ್ವಾಲಿಟಿ ವೈಸ್ ಬೇರೆ ಬೇರೆ ಕ್ವಾಲಿಟಿಗಳು ಸಿಗುತ್ತೆ. ಸೀಟ್ ಕವರ್ಸ್ ಕೂಡ ಅವೈಲೇಬಲ್ ಐತೆ ಸರ್ ನಮ್ಮ ಹತ್ರ. ಸೀಟ್ ಕವರ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 3,000 rupees ಐತೆ. 3,000 rupees ಇಂದ ಸ್ಟಾರ್ಟ್ ಇದೆ ಸೀಟ್ ಕವರ್ಸು. ಚೆನ್ನಾಗಿರೋ ಕ್ವಾಲಿಟಿ ತಗೋತೀರಾ ಅಂತ ಹೇಳಿದ್ರೆ ನೋಡಿ ಸರ್, ನಿಮಗೆ 5,000-5,500 ರೇಂಜಲ್ಲಿ ಸಿಗುತ್ತೆ 5-seater ವೆಹಿಕಲ್ಗೆ. ಇನ್ನೊಂದು ಏನಂತ ಹೇಳಿದ್ರೆ ಸರ್, ನಿಮಗೆ ಕ್ವಾಲಿಟಿ ನೀವು ನೋಡ್ತಾ ನೋಡ್ತಾ ನೀವು ಸುಸ್ತಾಗ್ಬಿಡ್ಬೋದು. ಆ ಥರ ಅಂಥ ಕ್ವಾಲಿಟಿಗಳೈತೆ. 20-24 ಮೆಟೀರಿಯಲ್ಸ್ ಐತೆ ಇದರಲ್ಲಿ. ನಿಮ್ಗೆ ಯಾವ್ದು ಬೇಕೋ ಅದು ನಾವು ಹಾಕ್ಕೊಡ್ತೀವಿ ಸರ್. ಎಲ್ಲ ತೋರಿಸ್ತೀವಿ, ಮೆಟೀರಿಯಲ್ ಹೆಂಗೆ ಬರುತ್ತೆ, ಕ್ವಾಲಿಟಿ ಹೆಂಗೆ ಬರುತ್ತೆ, ಯಾವ್ದಕ್ಕೆ ಎಷ್ಟು ವ್ಯಾರಂಟಿ ಇದೆ ಎಲ್ಲ ನಾವು ಇದು ಮಾಡಿಕೊಡ್ತೀವಿ. ಡೋರ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಸರ್. ನೀವು ಇಲ್ಲೇ ಬರಬೇಕಂತಲೂ ಏನೂ ಇರಲ್ಲ. ನೀವು ಕಸ್ಟಮರ್ ನೀವು ನೋಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಕಾಲ್ ಮಾಡಿದ್ರೆ ನಿಮಗೆ 200+ ಡಿಸೈನ್ಸ್ ಇರುತ್ತೆ. ನಿಮ್ಗೆ ಯಾವ ಡಿಸೈನ್ ಹೇಳ್ತೀರಾ ಆ ಡಿಸೈನಲ್ಲಿ ನಾವು ಸೀಟ್ ಕವರ್ ಮಾಡ್ಕೊಡ್ತೀವಿ ಸರ್. ಸೀಟ್ ಕವರ್ ಇರಲಿ, ಫ್ಲೋರ್ ಮ್ಯಾಟ್ ಇರಲಿ, ಇದೆಲ್ಲ ನಿಮಗೆ ಮನೆ ಹತ್ರನೇ ಬಂದು ಕೂಡ ಮಾಡ್ಕೊಡ್ತೀವಿ ಸರ್ ನಾವು. ಸೊ ಆಲ್ರೆಡಿ ನೋಡ್ಬೋದು ಇದು, ನೋಡಿ ಸೀಟ್ ಕವರ್ ಈ ವಚಸ್ ತೋರಿಸಿದ ಕಾರಿಗೆ ಫಿಟ್ ಮಾಡಿರೋದು. ಹೌದು ಸರ್, ಈ ಥರ ಬರುತ್ತೆ ನಿಮಗೆ. ಇದು ಫಿಟ್ಟಿಂಗ್ ಆಗೋಕೆ ಮುಂಚೆ ಈ ಥರ ಕಾಣಿಸೋದು. ನಿಮ್ಮ ಗಾಡಿ ಮೇಲೆ ಫಿಟ್ ಆದ್ರೇ ಇದು ಲುಕ್ ಕಾಣಿಸೋದು. ಇದಾದಮೇಲೆ ನೋಡಿ ಸರ್, ಇದು ಇನೋವಾದ ಸೀಟ್ ಕವರ್ಸ್. ಇದು ಇನೋವಾಗ ಹಾಕಿರ, ಇನೋವಾಗ ನಾವು ಸ್ಟಿಚ್ ಮಾಡಿ ಸಿಕ್ಕಿರೋದು. ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ, ಫಿಟ್ಟಿಂಗ್ ಮಾಡಿದ್ಮೇಲೆ ಅದರದ್ದು ಫಿನಿಷಿಂಗ್ ಗೊತ್ತಾಗುತ್ತೆ ನಿಮಗೆ. ಕ್ವಾಲಿಟಿ ಕೂಡ ಹೆವಿ ಬರುತ್ತೆ ಸರ್. ಕ್ವಾಲಿಟಿ ಕೂಡ ಏನು ಮಾತಾಡೋ ಥರ ಇರೋದ, ಟೋಟಲ್ ಡಬಲ್ ಫಾರ್ಮ್ ಇರುತ್ತೆ, ಡಬಲ್ ಸ್ಟಿಚಿಂಗ್ ಇರುತ್ತೆ. ಪ್ರೈಸು ಕೂಡ ಸರ್ ನಿಮಗೆ ಪೂರ್ತಿ ಮಾರ್ಕೆಟಲ್ಲಿ ಸಿಗಲ್ಲ, ಆ ಥರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀವಿ. ಯಾವುದಿಂದ ಪ್ರೈಸ್ ಸ್ಟಾರ್ಟ್ ಆಗೋದು ಸರ್? 3,000 rupees ಇಂದ ಸ್ಟಾರ್ಟ್ ಇದೆ ಸರ್. ನಿಮಗೆ 20,000 rupees ಸೀಟ್ ಕವರ್ಸ್ ಇದೆ ಸರ್. ನೀವು ಯಾವ್ದು ಬೇಕು ಅದಾಗ ಕೊಡ್ತೀನಿ ಸರ್. ನಾವು ಈಗ ಕೆಲವು ಏನು ಮಾಡ್ತಾರಂತ ಹೇಳಿದ್ರೆ ಸರ್, 4,000 ಫುಲ್ ಕಾಂಬೋ ಆಫರ್ ಆಗ್ತೀವಿ, 5,000 ಕಾಂಬೋ ಆಫರ್ ಆಗ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಅವದೇ ಎಲ್ಲ ಏನಂದರೆ ಕ್ವಾಲಿಟಿ ಇರಲ್ಲ ನಿಮಗೆ. ನಾರ್ಮಲ್ ಬೇಸಿಕ್ ಎತ್ತಿ ನಿಮಗೆ ಬೇಸಿಕ್ ಕ್ವಾಲಿಟಿ ಎತ್ತಿ ಹಾಕ್ಕೊಡ್ತಾರೆ. ಅದೆಲ್ಲ ಹಾಕ್ಸೋದು ಒಂದೇ, ಹಾಕ್ಸದೇ ಇರೋದು ಒಂದೇ ಸರ್. ಹೀಟ್ ಆಗುತ್ತೆ, ಸ್ವಿಟ್ಟಿಂಗ್ ಆಗುತ್ತೆ ಆ ಮೆಟೀರಿಯಲಲ್ಲಿ. ನಾನು ನಿಮ್ಗೆ ಎಲ್ಲ ಆಪ್ಷನ್ಸು ತೋರಿಸ್ತೀನಿ ಸರ್, ಏನೇನೈತೆ, ಯಾವ್ಯಾವ ಆಪ್ಷನ್ಸ್ ಇದೆ ಎಲ್ಲ ತೋರಿಸ್ಬಿಟ್ಟು ಕ್ವಾಲಿಟಿ ತೋರಿಸಿ ನಿಮಗೆ ವಾರಂಟಿ ಜೊತೆ ಕೊಡ್ತೀನಿ ಸರ್. ಯಾವುದು ಲೋಕಲ್ ಐಟಮ್ ಇಲ್ಲ ಒಂದು ಸರ್. ನೋಡಿ ಈಗ ನೀವು ಸೀಟ್ ಕವರ್ಸ್ ನೋಡಿದ್ರಿ. ಇದಾದ ನಂತರ ನೋಡಿ ಸರ್, ನಿಮಗೆ ಈಗ ಕಸ್ಟಮರ್ ಜಾಸ್ತಿ ರೆಕ್ವೈರ್ಮೆಂಟ್ ಇರೋದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಸರ್. ಆ್ಯಂಡ್ರಾಯ್ಡ್ ಸಿಸ್ಟಮಲ್ಲಿ ನೋಡಿ ಸರ್, ನಿಮಗೆ ಬ್ಲೂ ಪಂಕ್ ಅವೈಲೇಬಲ್ ಇದೆ. ಇದಾದಮೇಲೆ ನಿಮಗೆ ಪೈಪಿಯಾನೋ ಬ್ರ್ಯಾಂಡ್ ಅವೈಲೇಬಲ್ ಇದೆ ಸರ್. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಿದ್ರೂ ಸಿಗುತ್ತೆ ಸರ್. ಇದರಲ್ಲಿ ಕಂಪ್ನೀಸು ಬ್ರ್ಯಾಂಡ್ಸು ನೀವು ಯಾವ್ದು ಹೇಳ್ತೀರಾ ಅದು ಹಾಕ್ಕೊಡ್ತೀವಿ ನಾವು. ಅದು ಇದು ಅಂತ ಹೇಳಲ್ಲ ಸರ್. ಯಾವ್ದು ಬೇಕು ನಿಮಗೆ ನೀವು ಹೇಳಿ ನಾನು ಹಾಕ್ಕೊಡ್ತೀನಿ, ಒಳ್ಳೆ ಪ್ರೈಸಲ್ಲಿ ಹಾಕ್ಕೊಡ್ತೀನಿ ಸರ್. ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ. ಫ್ರೇಮು, ಕ್ಯಾಮ್ರಾ, ಫಿಟ್ಟಿಂಗ್ ಎಲ್ಲ ನಮ್ಮದೇ ಇರುತ್ತೆ ಸರ್. ಫಿಟ್ಟಿಂಗ್ ಎಲ್ಲ ಫ್ರೀ ಇರುತ್ತೆ, ಯಾವುದು ಫಿಟ್ಟಿಂಗ್ ಗಿಟಿಂಗ್ ಎಲ್ಲ ಇದಿರಲ್ಲ, ಚಾರ್ಜಸ್ ಇರಲ್ಲ. ಅದಾದ ನಂತರ ನೋಡಿ ಸರ್, ಈಗ ರಿಕ್ವೈರ್ಮೆಂಟ್ ಇರೋ ಜಾಸ್ತಿ ಕಸ್ಟಮರ್ ಕೇಳ್ತಾ ಇರೋದು ನಮಗೆ 360° ಕ್ಯಾಮ್ರಾ ಸರ್. 360° ಕ್ಯಾಮ್ರಾ ಪ್ಲಸ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಸರ್. ಇದು ಆ್ಯಂಡ್ರಾಯ್ಡ್ ಸಿಸ್ಟಮು ಪ್ಲಸ್ 360° ಕ್ಯಾಮ್ರಾ ಬರುತ್ತೆ ನಿಮಗೆ. ಕ್ವಾಲಿಟಿ ಕೂಡ ಹೆವಿ ಇರುತ್ತೆ, ಪ್ರೈಸು ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಸರ್. ಬನ್ನಿ, ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತೀನಿ ವಿತ್ ಗ್ಯಾರಂಟಿ ಜೊತೆ ಕೊಡ್ತೀನಿ. ಸೊ ಫಿಟ್ಟಿಂಗ್ ಎಲ್ಲ ಫ್ರೀ ಇರುತ್ತೆ, A to Z ಎಲ್ಲ ಫಿಟ್ಟಿಂಗ್ ಫ್ರೀ ಸರ್. ಯಾವುದಕ್ಕೂ ಚಾರ್ಜಸ್ ಇರಲ್ಲ. ಇದಾದ ನಂತರ ನೋಡಿ, ನಿಮಗೆ ಈಗ ಆ್ಯಂಡ್ರಾಯ್ಡ್ ಸಿಸ್ಟಮ್ ನೋಡಿದಿರಾ. ಯಾರಾದರೂ ಮ್ಯೂಸಿಕ್ ಲವರ್ ಇದ್ದರೆ, ನಿಮಗೆ ಆ್ಯಂಪುಫರ್ ಏನಾದರೂ ಹಾಕ್ಸ್ಬೇಕು ಅನ್ಸಿದ್ರೆ ಆ್ಯಂಪ್ಲಿಫೈಯರ್ಗಳು ಅಷ್ಟೇ ಸರ್. ನಿಮಗೆ ಎನಿ ಒನ್ ಕಂಪ್ನಿದು ಯಾವ ಕಂಪ್ನಿದು ಬೇಕಿದ್ರೂ ಅವೈಲೇಬಲ್ ಇದೆ ಸರ್. ಇದು ನೋಡಿ ಸರ್, ನಿಮಗೆ ಇನ್ಫಿನಿಟಿ ಆ್ಯಂಪು, ಉಫರು, ವೈರಿಂಗ್ ಕಿಟ್ಟು, ಬಾಕ್ಸು, ಫಿಟ್ಟಿಂಗ್ ಎಲ್ಲ ಹಾಕ್ಕೊಡ್ತೀನಿ. ಇದಾದಮೇಲೆ ನೋಡಿ ಸರ್, ಸೋನಿ ಕೂಡ ಈಗ ಮಾರ್ಕೆಟಲ್ಲಿ ಜಾಸ್ತಿ ರೆಕ್ವೈರ್ಮೆಂಟ್ ಇರೋದು ಸೋನಿ. ಸೋನಿ ಕೂಡ ಅವೈಲೇಬಲ್ ಇದೆ ಸರ್. ಒಂದು ಒಳ್ಳೆ ಪ್ರೈಸಲ್ಲಿ ಕೊಡೋಣ ಸರ್. ಬಂದರೆ ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಇನ್ನೂ ಒಳ್ಳೆ ಪ್ರೈಸಲ್ಲಿ ಕೊಡೋಣ ಸರ್. ಕ್ವಾಲಿಟಿ ಕೂಡ ಹೆವಿ ಇದೆ ನೋಡಿ ಸರ್. ಇದಾಯಿತು, ಸೋನಿ ಆದಮೇಲೆ ನೋಡಿ ಸರ್, ಪೈನಿಯರ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಎಲ್ಲ ಥರ ಬ್ರ್ಯಾಂಡ್ ಸಿಗುತ್ತೆ ಸರ್. ಅದು ಇದು ಅಂತ ಇಲ್ಲ, ಯಾವುದೇ ಬ್ರ್ಯಾಂಡ್ ಇರಲಿ ಪ್ರೈಸ್ ಸ್ಟಾರ್ಟಿಂಗ್ ಯಾವುದರಿಂದ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಬಂದು ನಿಮಗೆ 6,000 rupees ಇದೆ ಸರ್. ವೋಲ್ಟೆಕ್ ಬ್ರ್ಯಾಂಡ್ ಬರುತ್ತೆ ಸರ್, ವೋಲ್ಟೆಕ್ ಬ್ರ್ಯಾಂಡ್ ಬರುತ್ತೆ, ಫುಲ್ ಕಿಟ್ಟು. ಒಂದು 6,000 ರೇಂಜಲ್ಲಿ ಹಾಕ್ಕೊಡೋಣ ಸರ್. ನೋಡಿ ಸರ್, ನಾನು ಇದರದ್ದೆಲ್ಲ ರೇಟ್ ಹೇಳೋಕ್ಕಾಗಲ್ಲ. ಸೋನಿದು ಇವತ್ತಿರೋ ರೇಟ್ ನಾಳೆ ಇರೋಲ್ಲ. ನಿಮ್ಗೆ ಏನು ಮಾರ್ಕೆಟ್ ರೇಟ್ ಸಿಗ್ತೈತೆ ಅದಕ್ಕಿಂತ ಒಂದು 500 rupees ಕಮ್ಮಿಗೆ ಕೊಡ್ತೀನಿ ಸರ್. ರೇಟ್ ರೀಸನಬಲ್ ಇರುತ್ತೆ. ಇದೆಲ್ಲ ನೋಡಿ ಸರ್, JBLದು ಕೂಡ ಅವೈಲೇಬಲ್ ಇದೆ. ಇದು JBL ಊಫರು. ಎನಿ ಬ್ರ್ಯಾಂಡ್ ಯಾವುದೇ ಕಸ್ಟಮರ್ ಕೇಳಲಿ ಸರ್, ಕಸ್ಟಮರ್ಗೆ ಯಾವುದೇ ರೆಕ್ವೈರ್ಮೆಂಟ್ ಇರಲಿ, ಅವ್ರು ಕೇಳೋ ಬ್ರ್ಯಾಂಡ್ ನಾವು ಕೊಡ್ತೀವಿ ಸರ್. ನಾವು ಅದಾಕಿ ಇದಾಕಿ ಅಂತ ಹೇಳಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಯಿತು ಅದು ಹಾಕ್ಕೊಡ್ತೀವಿ. ಅದು ಬ್ಲೂ ಪಂಕ್ ನೋಡಿ ಸರ್, ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಲಿ ನೋಡೋಂಗಿದ್ರೆ ಬ್ಲೂ ಪಂಕ್ ಕೂಡ ಅವೈಲೇಬಲ್ ಇದೆ. ಬ್ಲೂ ಪಂಕ್ ಊಫರ್ ನೋಡಿ ಸರ್. ಸರ್, ನಿಮಗೆ ಒಂದಲ್ಲ ಎರಡಲ್ಲ ಸರ್, ಕಮ್ಮಿ ಅಂದರೂ ಒಂದು 9-10 ಬ್ರ್ಯಾಂಡ್ ಸಿಗುತ್ತೆ ಸರ್ ಆ್ಯಂಪ್ಲಿಫೈರಲ್ಲಿ ಬರೀ ನಿಮಗೆ. ಸಿಸ್ಟಮ್ಸಲ್ಲೂ ಅಷ್ಟೇ ಸರ್, ನಿಮಗೆ ಒಂದು 10 brands ತೋರಿಸ್ತೀನಿ ಸರ್. ಒಂದು ಐಟಮ್ ಫಿಟ್ ಮಾಡ್ತೀನಿ ನಾನು, ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ತೆಗೆದುಬಿಟ್ಟು ಬೇರೆದು ಹಾಕ್ಕೊಡ್ತೀನಿ ಸರ್. ಇಲ್ಲ ಇದು ಫಿಟ್ ಆಗಿದೆ, ನೀವು ಇದೇ ಹಾಕ್ಸ್ಬೇಕಂತ ಏನಿಲ್ಲ. ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ತೆಗಿಯೋಣ ಸರ್. ತೆಗೆದ್ಬಿಟ್ಟು ಬೇರೆದು ಹಾಕ್ಕೊಡೋಣ, ಕಣ್ಣು ಮುಂದೆ ಬೇರೆದು ಹಾಕ್ಕೊಡೋಣ ಸರ್ ನಿಮಗೆ. ನೋಡಿ ಸರ್, ಈಗೆಲ್ಲ ನಿಮ್ಗೆ ಎಲ್ಲ ಆಕ್ಸೆಸರೀಸ್ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. A to Z ಒಂದು ಕಾರ್ ಬಂದರೆ ಏನೇನು ಆಕ್ಸೆಸರೀಸ್ ಕೂತ್ಕೊಳ್ಳುತ್ತೆ ಎಲ್ಲ ಅವೈಲೇಬಲ್ ಇದೆ ಸರ್. ಒಂದು ಚಿಕ್ಕ ಡೋರ್ ಗಾರ್ಡಿಂದ ಹಿಡಿದು ಒಂದು ಒಳ್ಳೆಯ ಸಿಸ್ಟಮ್ವರೆಗೂ ಎಲ್ಲ ಐಟಮ್ ಸಿಗುತ್ತೆ. ಅದ ನಂತರ
ಕರ ಎಲ್ಲ ಗಾಡಿ ನಿಮಗೆ ಎಲ್ಲ ಆಕ್ಸೆಸರೀಸ್ ನಿಮಗೆ ಸಿಗ್ತೈತಿ. ಕೆಳಗಡೆ ಅಡ್ರೆಸ್ಸು ನಂಬರು ಮೆನ್ಷನ್ ಮಾಡಿರ್ತಾರೆ ನಿಮ್ಗೆ ಇನ್ ಡೀಟೇಲ್ ಆಗಿ. ನಿಮಗೆ ಎನಿ ಕಂಡೀಷನು ಏನೇ ಕಾಲ್ ಆದರೂ ಅವ್ರಿಗೆ ಕಾಲ್ ಮಾಡಿ ಪಿಕ್ ಮಾಡ್ತಾರೆ. ಆ್ಯಂಡ್ ಒಂದು ನಮ್ಮ ಕಡೆಯಿಂದ ಬಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆ ತೋರಿಸಿದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ಡಿಸ್ಕೌಂಟು ಪ್ರೈಸ್ ಆಗುತ್ತಲ್ಲ ಸರ್. ಒಳ್ಳೆ ಪ್ರೈಸ್ ಹಾಕ್ಕೊಡ್ತೀನಿ ಸರ್, ಒಳ್ಳೆ ಪ್ರೈಸ್ ಹಾಕ್ಕೊಡ್ತೀನಿ. ಅವ್ರ ಕ್ವಾಲಿಟಿ ಕೂಡ ಚೆಕ್ ಮಾಡಲಿ, ರೇಟ್ ಕೂಡ ಚೆಕ್ ಮಾಡಿ ತೊಗೊಳ್ಳಿ ಸರ್, ಏನು ತೊಂದರೆ ಇಲ್ಲ ಅದರಲ್ಲಿ. ನಮ್ಮದು ನ್ಯೂ ಜೆಡ್ ಎಮ್ ಕಾರ್ಡೆಕರ್ ಅಂತ, ಭಾರತ್ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಇರೋದು, ಮೇನ್ ರೋಡಲ್ಲಿ ಇರೋದು ಸರ್ ಅಂಗಡಿ. ಎಲ್ಲೂ ಸೊಂದಿಲಿಲ್ಲ, ನಿಮ್ಮ ಮೇನ್ ರೋಡಲ್ಲೇ ಗಾಡಿ ಅಂಗಡಿ ಒಳಗಡೆ 3-4 ಗಾಡಿ ನಿಲ್ಲಿಸ್ಬೋದು. ಅಂಗಡಿ ಒಳಗಡೆ ನಿಲ್ಲಿಸ್ಕೊಂಡು ಕೆಲಸ ಮಾಡ್ಕೊಡ್ತೀವಿ ಸರ್, ನಿಮ್ಗೆ ಏನೇ ವರ್ಕ್ ಇದ್ರು. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಎಷ್ಟು ಆಯ್ತು ಅಂತ ತಿಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿದ್ದಾನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.